ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾನು ಈ ಕಜ್ಜಿ ಇದ್ದಂಥ ಸಂದರ್ಭದಲ್ಲಿ, ತುರಿಕೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಮನೆ ಮದ್ದನ್ನು ಮಾಡ್ಬೋದು ಅನ್ನೋದನ್ನು ಈ ಮೂಲಕ ತಿಳಿಸ್ಕೊಡ್ತೇನೆ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರ ಜೊತೆಗೆ ಉಚಿತವಾಗಿ ಆನ್ಲೈನ್ ಸಂದರ್ಶನವನ್ನು ನೀವು ಪಡ್ಕೋಬೇಕು ಅಂತಿದ್ದಲ್ಲಿ ಈ ನಂಬರ್ಗೆ, ಕೆಳಗಡೆ ಬರ್ತಾ ಇರುವಂಥ ಎರಡು ನಂಬರ್ಗಳಿಗೆ ಕರೆ ಮಾಡಿ. ಕಜ್ಜಿಯಾದಂಥ ಸಂದರ್ಭದಲ್ಲಿ ಕಂಟಿನ್ಯೂಸ್ ತುರುಕೆ ಆಗ್ತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ನೀವು ಏನನ್ನು ಹಚ್ಬೋದು ಅಂತ ಹೇಳಿದ್ರೆ, ತುಳಸಿ ರಸ, ಈರುಳ್ಳಿ ರಸ ಹಾಗೂ ನಿಂಬೆ ರಸ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಸ್ವಲ್ಪ ತುಳಸಿ ಎಲೆಯನ್ನು ಜಜ್ಜಿ ರಸ ತೆಗೆದುಕೊಳ್ಳುವಂಥದ್ದು, ಅದರ ಜೊತೆಗೆ ಈರುಳ್ಳಿಯನ್ನು ಜಜ್ಜಿ ಈರುಳ್ಳಿ ರಸವನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ನಿಂಬೆಹಣ್ಣನ್ನು ಹಿಂಡಿ ನಿಂಬೆ ರಸ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ನೀವು ಮಿಶ್ರಣ ಮಾಡಿಕೊಂಡು, ಒಂದೊಂದು ಹನಿ ಅಥವಾ ಎರಡೆರಡು ಹನಿ ಮಿಶ್ರಣ ಮಾಡಿಕೊಂಡು ಅದನ್ನು ತುರುಕಿ ಅಥವಾ ಕಜ್ಜಿ ಆಗಿದ್ದಂಥ ಜಾಗದಲ್ಲಿ ಹಚ್ಚುವಂಥದ್ದು. ಅದು ಹಚ್ಚಿದ್ರೆ ಕ್ರಿಮಿಬಾಧೆಯಿಂದ ಆಗಿರುವಂಥ ಕಜ್ಜಿ ಆಗಿರ್ಬೋದು ಅಥವಾ ಯಾವುದೇ ಕಾರಣದಿಂದ ಬಂದಿರಲಿ, ಅದು ಈ ಮೂಲಕ ತುರುಕಿ ಕಡಿಮೆ ಆಗಿ ಕಡಿಮೆ ಆಗ್ತದೆ. ಸೊ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ. ನಮಸ್ಕಾರ.